ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಬೆರಳಲ್ಲಿ ಟೈಟ್ ಆಗಿರೋ ಉಂಗುರನ ಯಾವ ರೀತಿ ಸುಲಭವಾಗಿ ತೆಗಿಬೋದು ಅಂತ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಸರಿ ಉಂಗುರನ ಯಾವಾಗಲೂ ಹಾಕಿರ್ತೀವಿ, ತೆಗಿಯೋದನ್ನ ಮರ್ತುಬಿಟ್ಟಿರ್ತೀವಿ, ಇನ್ಯಾವಾಗೋ ತೆಗಿಯೋಕ್ಕೆ ಹೋದಾಗ ತುಂಬ ಟೈಟ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಈ ಮೆಥಡ್ನ ಯೂಸ್ ಮಾಡಿ ತುಂಬ ಈಸಿಯಾಗಿ ಉಂಗುರನ ತೆಗಿಬೋದು. ಅದಕ್ಕೆ ಬೇಕಾಗಿರೋದು ಬರೀ ಎರಡೇ ವಸ್ತುಗಳು, ಒಂದು ಉಲನ್ ಥ್ರೆಡ್ 1 ಮೀಟರ್ನಷ್ಟು, ಮತ್ತು ಇನ್ನೊಂದು ಸೇಫ್ಟಿ ಪಿನ್. ಉಲನ್ ಥ್ರೆಡ್ ಇಲ್ಲ ಅಂದರೆ ಯಾವುದಾದ್ರೂ ಕಾಟನ್ ಥ್ರೆಡ್ನ ಯೂಸ್ ಮಾಡ್ಕೋಬೋದು. ಈಗ ದಾರದ ಒಂದು ತುದಿನ ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಉಂಗುರದ ಒಳಗಡೆಯಿಂದ ಇನ್ನೊಂದು ಕಡೆಗೆ ಈ ರೀತಿಯಾಗಿ ನಿಧಾನವಾಗಿ ತಕ್ಕೊಂಡು 3 ರಿಂದ 4 ಸೆಂಟಿಮೀಟರ್ ಅಷ್ಟು ಎಳ್ಕೊಂಡು ಹೆಬ್ಬೆರಳು ಟೈಟಾಗಿ ಇಟ್ಕೊಂಡು ಉಳಿದಿರೋ ದಾರನ ನಿಧಾನವಾಗಿ ಟೈಟಾಗಿ ಉಂಗುರದ ಪಕ್ಕದಲ್ಲೇ ಸ್ವಲ್ಪನೇ ಸ್ಪೇಸ್ ಬಿಡದೆ ನಕ್ಕಲ್ ಪೂರ್ತಿ ಮುಗಿಯೋ ತನಕ, ಥ್ರೆಡ್ಡಿನ ಇನ್ನೊಂದು ತುದಿ ಬರೋ ತನಕ ಸುತ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ಪೂರ್ತಿ ದಾರನ ಸುತ್ತಿದ ಮೇಲೆ ಆ ತುದಿನ ದಾರದ ಕೊನೆಯ ಸುತ್ತಲ್ಲಿ ಸೇರಿಸ್ಕೊಂಡು ಈ ರೀತಿ ಒಂದು ಗಂಟು ಹಾಕೋಬೇಕು. ಆ ಗಂಟು ಬಿಚ್ಕೊಳ್ಳಾರ್ದಂಗೆ ಸ್ವಲ್ಪ ಟೈಟಾಗಿ ಎಳ್ಕೊಂಡ್ರೆ ಆಯಿತು. ಈಗ ಮೊದಲೇ ಬಿಟ್ಟಿರೋ ದಾರನ ನಾವು ಮೊದಲು ಯಾವ ಡೈರೆಕ್ಷನಲ್ಲಿ ಸುತ್ತಿದ್ವೋ ದಾರನ ಅದೇ ಡೈರೆಕ್ಷನಲ್ಲಿ ಈ ಥರ ಸುತ್ತಾ ಹೋಗಬೇಕು. ಹಾಗೆ ಸುತ್ತಾ ಹೋದಾಗ ಉಂಗುರ ನಕ್ಕಲ್ ಸೈಡು ಮೂವ್ ಆಗ್ತಾ ಬರುತ್ತೆ. ಆದಷ್ಟು ದಾರನ ಹೊರಗಡೆ ಎಳಿತಾ ಬರಬೇಕು, ಆವಾಗ ರಿಂಗ್ ಬೆರಳಿಂದ ಹೊರಗಡೆ ಬರುತ್ತೆ. ನೋಡಿ, ಈ ರೀತಿಯಾಗಿ ಹೊರಗಡೆ ಎಳಿತಾ ಬರಬೇಕು, ಆವಾಗ ಈಸಿಯಾಗಿ ರಿಂಗ್ ಹೊರಗಡೆ ಬರುತ್ತೆ, ಹಾಗೆ ದಾರನೂ ಬಿಚ್ಚುತ್ತಾ ಹೋಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ರಿಂಗ್ ಹೊರಗಡೆ ಬಂತು. ಉಂಗುರ ಇನ್ನೂ ಟೈಟಾಗಿ ಬೆರಳಲ್ಲಿ ಇತ್ತು ಅಂತಂದರೆ ಮೊದಲೇ ವ್ಯಾಸ್ಲಿನ್ ಜೆಲ್ ಅಥವಾ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬೆರಳಿಗೆ ಅದಾದಮೇಲೆ ಉಲನ್ನ ಸುತ್ತಿ ಈಗ ನಾನು ತೋರಿಸಿದ ಮೆಥಡ್ನ ಫಾಲೋ ಮಾಡಿ, ಆವಾಗ ಉಂಗುರ ತುಂಬ ಈಸಿಯಾಗಿ ಬರುತ್ತೆ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.